ಸೂಪರ್ ಆಗಿದೆ ಫಿಲಮು, ಒಳ್ಳೆ ಆಕ್ಷನ್ ಇದೆ, ಒಳ್ಳೇದಾಗ್ಲಿ, ಭಾಳ ಚೆನ್ನಾಗಿದೆ. ಹೊಸ ಇರಾದ್ರೂ ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ. ಲಾಸ್ಟ್ ತನಕ ಚೆನ್ನಾಗಿದೆ, ನೋಡ್ಬೋದು ಒಂದ್ಸರಿ. ಚೆನ್ನಾಗಿದೆ ಸರ್ ಪಿಚರು, ಚೆನ್ನಾಗಿದೆ, ನೋಡ್ಬೋದು. ಚೆನ್ನಾಗಿದೆ ಸಿನಿಮಾ ಫೋಟೋಗ್ರಫಿ, ಕೊರಿಯೋಗ್ರಫಿ ಎಲ್ಲ ತುಂಬ ಚೆನ್ನಾಗಿದೆ. ನೋಡ್ಬೋದು ಮೂವಿನ ಆರಾಮಾಗಿ. ನೈಸ್ ಥ್ರಿಲ್ಲರ್ ಮೂವಿ, ಒಂದು ಡಿಫ್ರೆಂಟ್ ಪ್ರಯತ್ನ. ಆಮೇಲೆ ಲವರ್ ಲಾಯರ್ ಆಗಿರೋದ್ರಿಂದ ಅವ್ರು ಏನೇನು ಇಷ್ಟು ಕಾನೂನು ಇಲ್ಲಿ ಏನೇನು ಲೂಪ್ ಹೋಲ್ಸ್ ಇದೆ ಪ್ರತಿಯೊಂದನ್ನು ನೀಟಾಗಿ ತೋರಿಸಿದ್ರು ಮೂವಿಲಿ. ಟೆಕ್ನಿಷಿಯನ್ಸ್ ಹ್ಯಾವ್ ಡನ್ ವೆರಿ ವೆಲ್, ಹೀರೋ ಹೀರೋಯಿನ್ ಆಗಿರ್ಬೋದು. ಆಮೇಲೆ ಮೋರ್ ಓವರ್ ನನಗೇನಾಯಿತು, ಎಂಟೈರ್ ಕಾನ್ಸೆಪ್ಟ್ ನಂಗೆ ತುಂಬ ಇಷ್ಟ ಆಯಿತು. ಸಿನಿಮಾ ತುಂಬ ಚೆನ್ನಾಗಿದೆ. ಲವ ಒಳ್ಳೆ ಡೈರೆಕ್ಟರ್ ಆಗೋ ಲಕ್ಷಣ ಇದೆ. ಹೀರೋ ಧನುಷ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಹೀರೋಯಿನು ಚೆನ್ನಾಗಿ ಮಾಡಿದ್ದಾರೆ. ಟೋಟಲಿ ಮೂವಿ ಇಸ್ ಗುಡ್. ಸಿನಿಮಾ ಒಂದು ಹೊಸ ಕತೆ ಸರ್, ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಆಮೇಲೆ ಸಿನಿಮಾ ನೋಡ್ತಾ ನೋಡ್ತಾ ಏನಂದರೆ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ. ಅಂದರೆ ಒಂದು ಡಿಫ್ರೆಂಟಾಗಿ ಒಂದು ಥ್ರಿಲ್ಲಿಂಗ್ ಕಾನ್ಸೆಪ್ಟ್ ತೊಗೊಂಡಿದ್ದಾರೆ. ಒಂಥರ ಓವರಾಲಾಗಿ ಏನಂತಂದರೆ ನೆಕ್ಸ್ಟ್ ಒಂದು ಏನಾಗುತ್ತೆ ಪತ್ತೆದಾರಿ ಕತೆ ಥರ ಇದೆ. ಆಮೇಲೆ ನೆಟ್ವರ್ಕ್ ಹ್ಯಾಕಿಂಗು, ಕ್ರೈಮು, ಆಮೇಲೆ ಜನಗಳು ಕೂಡ ಒಂದು ಹೆಂಗೆ ಸೇಫ್ಟಿ ಆಗಿರ್ಬೇಕು ಅನ್ನೋದು ಕೂಡ ಹೇಳಿದ್ದಾರೆ. ಓವರಾಲಾಗಿ ಫ್ಯಾಮಿಲಿ ಕುತ್ಕೊಂಡು ನೋಡೋಂಥ ಸಿನಿಮಾ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ ಸರ್ ಮಾಡಿದ್ದೀನಿ. ನಿರ್ದೇಶಕರು ಅವಕಾಶ ಕೊಟ್ಟರು, ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ. ಬಟ್ ಹೊಸ ಒಂದು ಏನಂದರೆ ಡೈರೆಕ್ಟರ್ ಹಿಂದೆ ಒಂದು ಎರಡು ಸಿನಿಮಾ ಮಾಡಿದ್ದಾರೆ. ಬಟ್ ಇದು ಕತೆ ಬಲವಾಗಿದೆ, ತುಂಬ ಚೆನ್ನಾಗಿದೆ. ಆಮೇಲೆ ಹೀರೋ ಪರ್ಫಾರ್ಮೆನ್ಸ್ ಅವ್ರದ್ದು ಅಷ್ಟೇ, ಒಂದು ಒಳ್ಳೆ ಆ್ಯಕ್ಷನ್ ಹೀರೋ ಆಗೋಂಥ ಎಲ್ಲ ಲಕ್ಷಣಗಳಿದೆ. ಸಿನಿಮಾ ತಂಡಕ್ಕೆ ಒಳ್ಳೆಯದಾಗಲಿ, ಈ ಥರ ಕತೆಗಳನ್ನ ನೋಡಿ ನಮ್ಮ ಜನಗಳು ಬೆಳೆಸ್ಬೇಕು ಅನ್ನೋ ಒಂದು ಎಕ್ಸ್ಪೆರಿಮೆಂಟಲ್ ಸಿನಿಮಾ ಅಂತೇಳಿ ಹೇಳ್ಬೋದು. ಒಂದು ಕಾಮಿಡಿ ಮಸಾಲ ಅದು ಇದಕ್ಕಿನ್ನ ಕತೆ ಚೆನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಅದೇ ಬ್ರದರ್, ಏನಂದರೆ ನಮ್ಮ ಒಂದು ಕನ್ನಡಕ್ಕೆ ಒಂದು ಶಾಪನೆ ಏನೋ ಗೊತ್ತಿಲ್ಲ. ಅಂದರೆ ಸಿನಿಮಾಗಳ ಸಂಖ್ಯೆ ಜಾಸ್ತಿ ಇದೆ, ಥಿಯೇಟ್ರ್ಗಳು ಸಿಗ್ತಾ ಇಲ್ಲ, ಕನ್ನಡಕ್ಕೆ ಒಂದು ಪ್ರಾವಿಷನ್ ಸಿಗ್ತಾ ಇಲ್ಲ. ಅಂದರೆ ಕನ್ನಡ ಸಿನಿಮಾಗಳಿಗೆ ಥಿಯೇಟ್ರ್ಗಳು ಜಾಸ್ತಿ ಸಿಗಬೇಕು, ಸಪೋರ್ಟ್ ಸಿಗಬೇಕು. ನಮ್ಮ ಚೇಂಬರ್ ಆಗಿರ್ಬೋದು, ನಮ್ಮ ಕನ್ನಡ ಪರ ಹೋರಾಟಗಾರರಾಗಿರ್ಬೋದು, ಆಮೇಲೆ ಇಲ್ಲೇ ಇದ್ಬಿಟ್ಟು ಬೇರೆ ಭಾಷೆ ಸಿನಿಮಾಗಳನ್ನ ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಅವ್ರಿಗೆ ಏನು ಹೇಳಬೇಕು? ಇಲ್ಲಿ ನಮ್ಮ ಕನ್ನಡದವರು ರಾಜರಾಗಿರ್ಬೇಕು. ಬಟ್ ನಾವೇನಂದರೆ ಎಲ್ಲರಿಗೂ ಜಾಗ ಬಿಟ್ಕೊಡ್ತಾ ಇದ್ದೀವಿ. ನೋಡಿ, ಇವತ್ತು ಈ ಸಿನಿಮಾ ರಿಲೀಸ್ ಆಗಿದೆ, ಥಿಯೇಟ್ರ್ಗಳ ಸಂಖ್ಯೆ ಎಷ್ಟಿದೆ ನೋಡಿ, ನೆಕ್ಸ್ಟ್ ವೀಕಿಗೆ ಎಷ್ಟಾಗುತ್ತೆ. ಹೊರಭಾಷೆ ಸಿನಿಮಾಗಳು ರಿಲೀಸ್ ಆಗಿ ಅದ್ರ ನಮ್ಮ ಕನ್ನಡ ಸಿನಿಮಾಗಳೇ ಕಾಂಪೀಟ್ ಮಾಡ್ತಾ, ಇದು ನಮ್ಮ ದೌರ್ಭಾಗ್ಯ. ನಾಳೆ ನೀವೇ ಸಿನಿಮಾ ಮಾಡ್ಬೋದು, ನಾನೇ ಒಂದು ಸಿನಿಮಾ ಮಾಡ್ಬೋದು, ಥಿಯೇಟ್ರ್ಗಳು ಸಿಕ್ಕಿಲ್ಲ ಅಂದರೆ ಎಲ್ಲಿ ತೋರಿಸೋ ಸರ್, ರೋಡಲ್ಲಿ ತೋರ್ಸೋಕ್ಕಾಗತ್ತಾ? ಅದು ತುಂಬ ಬೇಜಾರಾಗಂಥ ವಿಷಯ. ಆದರೂ ನಾವು ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡೇ ಮಾಡ್ತೀವಿ, ನೋಡೇ ನೋಡ್ತೀವಿ. ಅಟ್ಲೀಸ್ಟ್ ಮೇನ್ ಟ್ಯಾಗ್ಸಲ್ಲಿ ಸಿಕ್ಕಿಲ್ಲ ಅಂದರೂ ಎಲ್ಲ ಯಾವ ಟ್ಯಾಗ್ಸಲ್ಲಿ ಹಾಕಿದ್ರು ನೋಡ್ತೀವಿ. ನೆಕ್ಸ್ಟ್ ಇನ್ಮೇಲಾದರೂ ಕೂಡ ದೊಡ್ಡ ದೊಡ್ಡ ಸ್ಟಾರ್ಗಳು ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡಬೇಕು, ಅಟ್ಲೀಸ್ಟ್ ಥಿಯೇಟ್ರ್ಗಳು ಸಿಗಬೇಕು. ಸೋಲುಗಲ್ಗು ಸೆಕೆಂಡ್ರಿ ಸರ್, ಅಟ್ಲೀಸ್ಟ್ ಥಿಯೇಟ್ರಲ್ಲಿ ಬರಬೇಕಲ್ಲ ಸಿನಿಮಾ, ಅದು ಬರ್ತಾ ಇಲ್ಲ, ಅದೊಂದು ನೋವಿದೆ. ನೀವುಗಳು ಮಾಧ್ಯಮ ಮಿತ್ರರು ಕೂಡ ಈ ವಿಷಯನ ಒಂದು ಪಾಯಿಂಟ್ ಔಟ್ ಮಾಡಿ ಎಲ್ಲರಿಗೂ ಕೇಳಿ, ಪ್ರಶ್ನೆಗಳು ಕೇಳಿ, ಯಾಕೆ ಕನ್ನಡ ಸಿನಿಮಾಗಳಿಗೆ ಥಿಯೇಟ್ರ್ ಸಿಗ್ತಿಲ್ಲ ಅನ್ನೋದು ಕೇಳಿ, ದಯವಿಟ್ಟು ಕೇಳಿ, ಇದೊಂದು ನನ್ನ ಕಾಳಜಿ. ಥ್ಯಾಂಕ್ ಯು.